ಇದು ಎಸ್ಕೆ ಸೂಪರ್ ಟಿಎಂಟಿ ಸ್ಟೀಲ್ ಭದ್ರ ಬುನಾದಿಯ ಕಥೆಗಳು. ಕಟ್ಟಡಗಳು ಮಾನವ ನಿರ್ಮಿತವಾದಂಥವು. ಸಾವಿರಾರು ನೂರಾರು ವರ್ಷಗಳು ಬದಲಾಗುವ ಹವಾಮಾನ, ಎಲ್ಲ ತರಹದ ವೈಪರೀತ್ಯವನ್ನ ಕಂಡಿರುವ, ಇತಿಹಾಸದ ಪುಟಗಳನ್ನು ಸೇರಿರುವ ಭದ್ರ ಬುನಾದಿಯ ಕಟ್ಟಡಗಳ ಕಥೆ ಎಸ್ಕೆ ಸೂಪರ್ ಟಿಎಂಟಿ ಸ್ಟೀಲ್ ಭದ್ರ ಬುನಾದಿಯ ಕಥೆಗಳು. ಈ ಕಥೆಗಳನ್ನು ಎಸ್ಕೆ ಸೂಪರ್ ಟಿಎಂಟಿ ಸ್ಟೀಲ್ ರವರ ಸಹಯೋಗದಿಂದ ಸಂಯೋಜಿಸಲಾಗಿದೆ. ನಮ್ಮ ಭಾರತ ವೈವಿಧ್ಯಗಳಲ್ಲಿ ಏಕತೆಯನ್ನ ಸಾರುವ ನಾಡು. ಈ ನಾಡಿನಲ್ಲಿ ಕಾನ್ಫ್ಲೂಯೆನ್ಸ್ ಆಫ್ ಕಲ್ಚರ್ಗೆ ಏನು ಕಮ್ಮಿ ಇಲ್ಲ. ಕರ್ನಾಟಕದ ಉತ್ತರ ಭಾಗದಲ್ಲಿರುವ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಪಟ್ಟಣದಲ್ಲಿರುವ ಹಿಂದೂ ಮತ್ತೆ ಜೈನ ಗುಹೆ ದೇವಾಲಯಗಳ ಸಂಕೀರ್ಣ ಬಾದಾಮಿ ಕೇವ್ಸ್. ಗುಹೆಗಳು ಭಾರತೀಯ ರಾಕ್ಕಟ್ ವಾಸ್ತುಶಿಲ್ಪದ ಪ್ರಮುಖ ಉದಾಹರಣೆಗಳು, ವಿಶೇಷವಾಗಿ ಬಾದಾಮಿ ಚಾಲುಕ್ಯ ವಾಸ್ತುಶಿಲ್ಪ. ಬಾದಾಮಿ ಗುಹೆ ದೇವಾಲಯಗಳು ಬೆಟ್ಟದ ಬಂಡೆಯ ಮೇಲೆ ಮೃದುವಾದ ಬಾದಾಮಿ ಮರಳುಗಲ್ಲಿನಿಂದ ಕೆತ್ತಲಾಗಿದೆ. ಪ್ರತಿ ನಾಲ್ಕು ಗುಹೆಗಳ ಯೋಜನೆ, ಕಲ್ಲಿನ ಸ್ತಂಭಗಳು ಮತ್ತೆ ಆವರಣಗಳಿಂದ ಬೆಂಬಲಿತವಾದ ಜಗಲಿ ಇವೆಲ್ಲ ಹೊಂದಿರುವ ಪ್ರದೇಶವನ್ನ ಒಳಗೊಂಡಿದ್ದು ಇದು ಗುಹೆಯ ವಿಶೇಷ ಲಕ್ಷಣ. ಗುಹೆಯ ದೇವಾಲಯಗಳು ಪಟ್ಟಣ ಮತ್ತು ಸರೋವರದ ಮೇಲಿರುವ ಮಧ್ಯಂತರ ಟೆರೆಸ್ಗಳೊಂದಿಗೆ ಮೆಟ್ಟಿಲುಗಳ ಹಾದಿಯಿಂದ ಜೋಡಿಸಲ್ಪಟ್ಟಿದೆ. ಈ ಸುಪ್ರಸಿದ್ಧ ಕಟ್ಟಡಗಳ ವೈಶಿಷ್ಟ್ಯತೆಗೆ ಕಾರಣ ಇದರ ನಿರ್ಮಾಣದಲ್ಲಿ ಬಳಸಿರುವಂತಹ ಕ್ರಿಯಾಶೀಲತೆ. ಒಂದು ಕಟ್ಟಡ ಹಲವು ಶತಮಾನಗಳವರೆಗೆ ನಿಲ್ಲಬೇಕಂದ್ರೆ ಕ್ರಿಯಾಶೀಲತೆಯ ಜೊತೆಗೆ ಗಟ್ಟಿಯಾದ ಸಾಮಗ್ರಿಗಳು ಅತ್ಯಗತ್ಯ. ನಿಮ್ಮ ಕಟ್ಟಡಗಳಿಗೆ ನೀಡಿ ಎಸ್ಕೆ ಸೂಪರ್ ಟಿಎಂಟಿ ಸ್ಟೀಲ್ ಉತ್ಕೃಷ್ಟವಾದ ಅದಿರು ಅಂದ್ರೆ ಐರ್ನೋರ್ನಿಂದ ಸಿಂಗಲ್ ಪಾಸ್ನಲ್ಲಿ ಟಿಎಂಟಿ ಸ್ಟೀಲ್ ಅನ್ನ ತಯಾರಿಸಲಾಗಿದೆ. ಆದ್ರಿಂದ ಇದು ನಿಮ್ಮ ಕಟ್ಟಡಗಳಿಗೆ ನೀಡುತ್ತೆ ದೀರ್ಘ ಬಾಳಿಕೆ ಮತ್ತು ಭದ್ರ ಬುನಾದಿ. ವಾಸ್ತುಶಿಲ್ಪ, ನಾಗರ ಮತ್ತು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾದ ರಚನೆಗಳನ್ನ ಒಳಗೊಂಡಿರುವ ಬಾದಾಮಿ ಕೇವ್ಸ್ ಆರಂಭಿಕ ಚಾಲುಕ್ಯರು ಅಳವಡಿಸಿಕೊಂಡ ಮೊದಲ ಮತ್ತು ಅತ್ಯಂತ ನಿರಂತರವಾದ ವಾಸ್ತುಶಿಲ್ಪದ ಭಾಷಾ ವೈಶಿಷ್ಟ್ಯ. ಇಂತಹ ಇನ್ನಷ್ಟು ಭದ್ರ ಬುನಾದಿಯ ಕಥೆಗಳನ್ನ ಕೇಳಿ ರೇಡಿಯೋ ಸಿಟಿ 91.1 ಅಲ್ಲಿ ಮಾತ್ರ. ಇದು ಎಸ್ಕೆ ಸೂಪರ್ ಟಿಎಂಟಿ ಸ್ಟೀಲ್ ಭದ್ರ ಬುನಾದಿಯ ಕಥೆಗಳು.